ನೀವು ಈ ಸ್ಥಳಕ್ಕೆ ಹೊಸಬರೆಂದು ಕಾಣುತ್ತಿದೆ. ನಾನು ಹನುಮಂತ, ವಾನರ ಸೇನೆಯ ನಾಯಕ ಮತ್ತು ರಾಜ ಸುಗ್ರೀವನ ಮಂತ್ರಿಗಳಲ್ಲಿ ಒಬ್ಬ. ನಿನ್ನನ್ನು ನೋಡಿ ನಮಗೆ ಆಶ್ಚರ್ಯವೆನಿಸುತ್ತದೆ. ನಾವೂ ಸುಗ್ರೀವನನ್ನೇ ನೋಡುವುದಕ್ಕೆ ಹೋಗುತ್ತಿದ್ದೇವೆ. ನನ್ನೊಡನೆ ಬನ್ನಿ, ನಾನು ನಿಮ್ಮನ್ನು ನಮ್ಮ ರಾಜನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ಮಹಾಪ್ರಭು, ಇವರು ಅಯೋಧ್ಯೆಯ ರಾಜಕುಮಾರರಾದ ರಾಮ ಮತ್ತು ಲಕ್ಷ್ಮಣರು. ನಿಮ್ಮನ್ನು ಭೇಟಿಯಾಗಲು ಬಂದಿರುತ್ತಾರೆ. ದಶರಥ ಮಹಾರಾಜನ ಮಕ್ಕಳನ್ನು ಭೇಟಿಯಾಗುವುದು ನನಗೆ ಗೌರವವೆನಿಸುತ್ತದೆ. ನೀವು ಬಂದಿರುವ ಕಾರಣವೂ ನನಗೆ ತಿಳಿದಿದೆ. ಆದರೆ ಸದ್ಯಕ್ಕೆ ನಾನು ಒಂದು ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದೇನೆ. ನನಗೆ ನಿಮ್ಮ ಸಹಾಯ ಬೇಕಾಗಿದೆ. ನನಗೆ ನನ್ನ ಪತ್ನಿ ಸೀತೆ ಸಿಗಬೇಕಾಗಿದೆ. ಅದಕ್ಕಾಗಿ ನಾನು ಏನನ್ನು ಮಾಡಲು ಸಿದ್ಧನಿದ್ದೇನೆ. ರಾಮ, ನನ್ನ ಸಹೋದರ ವಾಲಿಯು ನನಗೆ ನಾನಾ ವಿಧವಾದ ತೊಂದರೆಗಳನ್ನು ಕೊಡುತ್ತಿದ್ದಾನೆ ಮತ್ತು ನನ್ನನ್ನು ಕಿಷ್ಕಿಂಧೆಯಿಂದ ಓಡಿಸಲು ಪ್ರಯತ್ನಿಸುತ್ತಿದ್ದಾನೆ. ನೀವು ಕಿಷ್ಕಿಂಧೆ ರಾಜ್ಯವನ್ನು ಮತ್ತೆ ನನಗೆ ಕೊಡಿಸುವರೆಂದು ನಂಬುತ್ತೇನೆ. ಖಂಡಿತವಾಗಿ ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಿನ್ನ ಕಡೆಯವರು ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದುದನ್ನು ನೋಡಿದೆವೆಂದು ಹೇಳುತ್ತಿದ್ದಾರೆ. ದಯವಿಟ್ಟು ನನ್ನ ಪತ್ನಿ ಸೀತೆಯನ್ನು ರಾವಣನ ಹಿಡಿತದಿಂದ ಬಿಡಿಸಲು ಸಹಾಯ ಮಾಡು. ಈ ಮುಂಚೆ ಮಾತು ಕೊಟ್ಟಂತೆಯೇ ಸುಗ್ರೀವ ಮತ್ತು ವಾಲಿಯರು ಮಲ್ಲಯುದ್ಧ ಮಾಡುತ್ತಿರುವಾಗ ರಾಮನು ಒಂದು ಮರದ ಹಿಂದೆ ಮರೆಯಾಗಿದ್ದುಕೊಂಡು ಬಾಣ ಹೊಡೆದು ವಾಲಿಯನ್ನು ಕೊಂದು ಸುಗ್ರೀವನಿಗೆ ಸಹಾಯ ಮಾಡುತ್ತಾನೆ. ಸುಗ್ರೀವನು ಅವನ ಕಡೆಯವರಿಗೆ ಸೀತೆಯನ್ನು ಹುಡುಕಲು ಆಜ್ಞೆ ಮಾಡುತ್ತಾನೆ. ನಾನು ಸಂಪಾತಿ, ರಾವಣನಿಂದ ಕೊಲ್ಲಲ್ಪಟ್ಟ ಜಟಾಯುವಿನ ಅಣ್ಣ. ನೀವು ಸೀತೆಗಾಗಿ ಹುಡುಕುತ್ತಿರುವರೆಂದು ನನಗೆ ತಿಳಿದಿದೆ. ನಾನು ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋಗುತ್ತಿದ್ದುದನ್ನು ನೋಡಿರುತ್ತೇನೆ. ಅವನು ಸೀತೆಯನ್ನು ತನ್ನ ದೇಶವಾದ ಲಂಕಾದ್ವೀಪಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಬಂಧನದಲ್ಲಿಟ್ಟಿದ್ದಾನೆ.